ಮಾತುಗಳನ್ನ ಕೇಳೋಣ. ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಎಲ್ಲ ಗುರುಗಳ ಪಾದಾರವೃಂದಗಳಿಗೆ ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳು. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ, ಭಾರತಾಂಬೆಯ ರಕ್ತವನ್ನು ನಮ್ಮೊಂದಿಗೆ ಹಂಚಿಕೊಂಡಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಇವತ್ತು ನಮ್ಮೆಲ್ಲರಿಗೂ ಅದರಲ್ಲಿಯೂ ನನಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಲ್ಲಂ ಪ್ರಭು ಅವರ ಬಗ್ಗೆ ಬಹಳ ಜನಕ್ಕೆ ಅವರ ಶಕ್ತಿಯನ್ನು, ಅವರ ಧ್ಯಾನದ ಮಹಿಮೆಯನ್ನು, ಅವರ ಜ್ಞಾನದ ವೈಶಾಲ್ಯ ಮತ್ತು ಆಳ ಅನ್ನೋದೇನು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಸುಶಿಕ್ಷಿತರಾಗಿರ್ಬೋದು, ಎಂ ಎ ಮಾಡಿರ್ಬೋದು, ಕನ್ನಡದಲ್ಲಿ ವಚನಗಳನ್ನೆಲ್ಲ ಓದಿರ್ಬೋದು, ಆದರೆ ಎಲ್ಲ ವಚನಗಳನ್ನು ಅರ್ಥ ಮಾಡ್ಕೊಳ್ಬೋದು, ಆದರೆ ಅಲ್ಲಮ್ಮನ ವಚನಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ನನಗೆ ಬೇರೆ ಯಾರೂ ಹೇಳಿಲ್ಲ. ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಅಲ್ಲಮ್ಮ ಪ್ರಭುವಿನ ವಚನಗಳನ್ನು ಸಂಪಾದನೆ ಮಾಡಲಿಕ್ಕೆ ಮೈಸೂರಿನಲ್ಲಿ ಸುತ್ತೂರು ಮಠದಲ್ಲಿ ನಿರ್ದೇಶನ ನೀಡ್ತಾ ಇದ್ದಾಗ ನಾನು ಅವರೊಂದಿಗೆ ಒಂದು 2 ಗಂಟೆ ಕಾಲ ಕಳೆದೆ. ಆ ಟೈಮ್ನಲ್ಲಿ ಪೂಜ್ಯ ಸಿದ್ದೇಶ್ವರ ಗುರುಗಳು ಈ ಮಾತನ್ನು ಹೇಳಿದರು. ಸಿದ್ದೇಶ್ವರ ಗುರುಗಳಿಗೆ ಈ ರೀತಿ ಅನಿಸಬೇಕಾದ್ರೆ ನಾವು ಯಾರು? ಒಂದು ನನಗೆ ವೈಯಕ್ತಿಕವಾಗಿ ಸಂತೋಷ ಅಂದರೆ ಅಲ್ಲಮ್ಮ ಪ್ರಭುದೇವರು ಏನಿದ್ದಾರೆ ತೀರ್ಥದಲ್ಲಿ, ಅವರು ನನ್ನ ಮನೆ ದೇವರು. ಚಿಕ್ಕಂದೇಲಿದ್ದಾಗ ಶ್ರಾವಣದ 4ನೇ ಸೋಮವಾರ ಪ್ರತಿ ವರ್ಷ ಸುಮಾರು ಒಂದು 7-8 ವರ್ಷ ನಾನು ನಮ್ಮ ಮನೆಯಿಂದ ಪ್ರಸಾದ ಎಡೆ ತಗೊಂಡೋಗಿ ದೇವಸ್ಥಾನಕ್ಕೆ ಅರ್ಪಿಸಿ ಬಂದಿದ್ದೀನಿ. ಮತ್ತು ನಾನು ಅಸ್ಟೆಂಟ್ ಕಮಿಷನರ್ ಆದಾಗಿನಿಂದ ಇವತ್ತಿನವರೆಗೆ ನನ್ನ ಕೈಲಾದ ಸೇವೆಯನ್ನು ಅಲ್ಲಮ್ಮ ಪ್ರಭು ದೇವರಿಗೆ ನಾನು ಮಾಡ್ಕೋತಾ ಬರ್ತಾ ಇದ್ದೀನಿ, ಇನ್ನೂ ಮಾಡ್ತೀನಿ. ಇವತ್ತು ಅಲ್ಲಮ್ಮ ಪ್ರಭು ಅಂತಕ್ಕಂಥದ್ದು, ಅನುಭವ ಮಂಟಪ ಅಂತಕ್ಕಂಥದ್ದು, ಅದರ ಮಹತ್ವ ಇವತ್ತು ಜಗತ್ತಿಗೆ ಗೊತ್ತಾಗದಿದ್ರೆ ನಾವು ಅಲ್ಲಮ್ಮ ಪ್ರಭು ಮತ್ತು ಬಸವಣ್ಣವರ ಭಕ್ತರೇ ಕಾರಣ ಹೊರತು ಬೇರೆ ಯಾರೂ ಅಲ್ಲ. ನನಗೆ ನಿಜಲಿಂಗಪ್ಪನವರು 1984 ಹೇಳಿದರು, ಅಂಬೇಡ್ಕರ್ ಅವರು ನಾನು ಭೇಟಿಯಾದಾಗ ನಾನು ಈ ಧರ್ಮದ ಬಗ್ಗೆ ಎಲ್ಲ ಹೇಳಿದೆ. ಆವಾಗ ಅವರು ಅಂದರು, ಅಂಬೇಡ್ಕರ್ ಅವರು, ನಿಜಲಿಂಗಪ್ಪನವರೇ ನೀವು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಮೆಂಬರ್ ಆಗಿದ್ರಿ, ನೀವು ಯಾವಾಗಾದರೂ ನನಗೆ ಇವೆಲ್ಲ ವಿಷಯ ಹೇಳಿದರೆ ನಾನು ಇವತ್ತು ಬಸವ ಧರ್ಮವನ್ನೇ ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಅಂಬೇಡ್ಕರ್ ಅವರು ನಿಜಲಿಂಗಪ್ಪನವ್ರಿಗೆ ಹೇಳಿದ್ರಂತೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಿನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಹಿತ ನಮ್ಮ ಪ್ರಜಾಪ್ರಭುತ್ವದ ದೇವಾಲಯ ಆಗಿರ್ತಕ್ಕಂಥ ಪಾರ್ಲಿಮೆಂಟ್ ಭವನದ ಒಂದು ಆಸ್ತಿ ಭಾರ ಹಾಕೋ ಮುಂದೆ ಅವರೂ ಸಹಿತ ಇವತ್ತು ಅನುಭವ ಮಂಟಪ ಬಸವೇಶ್ವರರು ಮತ್ತು ಅಲ್ಲಮ್ಮ ಪ್ರಭುಗಳ ಬಗ್ಗೆ ಹೇಳಿದ್ದಾರೆ. ಇವತ್ತು ನಮ್ಮಲ್ಲಿ ಎತ್ತಿನ ಗಿಡ ಮದ್ದಲ್ಲ, ಇದು ಎಲ್ಲರಿಗೂ ಗೊತ್ತಾಗೋ ವಿಷಯ. ಅದರಲ್ಲೂ ನಮಗೆ ಕರ್ನಾಟಕದವ್ರಿಗೆ, ಕನ್ನಡಿಗರಿಗೆ, ಅದರಲ್ಲಿಯೂ ಸಹಿತ ಬಸವಣ್ಣವರ ಅನುಯಾಯಿಗಳಿಗೆ ನಾವು ಎಂಥ ಅನರ್ಘ್ಯ ರಕ್ತವನ್ನು ನಮ್ಮಲ್ಲಿ ಇಟ್ಕೊಂಡಿದ್ದೀವಿ ಅಂತಕ್ಕಂಥದ್ರ ಬಗ್ಗೆ ನಮಗೆ ಕಲ್ಪನೆ ಇಲ್ಲ. ಈಗ ಆದರೂ ಸಹಿತ ನಮ್ಮ ಅರವಿಂದ್ ಜತ್ತಿಯವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಎಲ್ಲ ಭಾಷೆಗಳಿಗೆ ನಮ್ಮ ಸಾಹಿತ್ಯವನ್ನು ಅನುವಾದ ಮಾಡಿ ಅದನ್ನು ಪ್ರಚುರಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾದರೂ ಅದ್ರ ಬಗ್ಗೆ ತಿಳುವಳಿಕೆ ಹೆಚ್ಚುತ್ತಾ ಇರೋದು ಬಹಳ ಒಳ್ಳೆಯದು. ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಅದು ಹಬ್ಬ ಬೇಕಾಗಿದೆ. ಅದು ನಮ್ಮ ಬಸವಣ್ಣವರ ತತ್ವದ ಬಗ್ಗೆ ಅಥವಾ ಬಸವಾಭಿಮಾನಿಗಳಿಗೆ ಅಭಿಮಾನ ಆಗಲಿ ಸಂತೋಷ ಆಗಲಿ ಅಂತಲ್ಲ. ಇವತ್ತು ಭಾರತದ ಸಂವಿಧಾನ ತಗೊಂಡ್ರೆ ಇವತ್ತು 12ನೇ ಶತಮಾನದಲ್ಲಿ ಬಸವಾದಿಶಂದ್ರು ಬಸವಣ್ಣವರು, ಅಲ್ಲಮ್ಮ ಪ್ರಭುಗಳು, ಅಕ್ಕಮಹದೇವಿ, ಅಂಬಿಗರ ಚೌಡಯ್ಯ, ಮಳಿಗೆ ಮರಯ್ಯ, ಎಲ್ಲ ಶರಣರು ಏನು ತತ್ವಗಳನ್ನು ಸಾರಿದ್ರು ಅದೇ ತತ್ವ ಇವತ್ತು ಭಾರತದ ರಾಜ್ಯ ಘಟನೆಯಲ್ಲಿ ಲಿಖಿತವಾಗಿ ನಮ್ಮ ದೇಶದ ಸರ್ವೋಚ್ಚ ಕಾನೂನಾಗಿ 135 ಕೋಟಿ ಜನರ ವ್ಯವಹಾರಗಳನ್ನು, ಜನಜೀವನವನ್ನು ನಿಯಂತ್ರಿಸ್ತಕ್ಕಂಥ ಒಂದು ರಾಜ್ಯ ಘಟನೆ ಆಗಿದೆ ಅಂತಕ್ಕಂಥದ್ದು ಇಡೀ ಕರ್ನಾಟಕದವರಿಗೆ, ಬಸವ ಧರ್ಮದವರಿಗೆ ಒಂದು ಅಭಿಮಾನ ಪಡಬೇಕಾದಂಥ ಒಂದು ವಿಷಯ. ಇವತ್ತು ರಾಜ್ಯ ಘಟನೆಯಲ್ಲಿ ಇರೋದು ಬಸವ ತತ್ವ ಬಿಟ್ಟರೆ ಬೇರೆ ಏನೂ ಇಲ್ಲ.
ಯಾಕೆ ನಾವು ಹೆಮ್ಮೆ ಪಡಬೇಕಾಗಿದೆ ಇವತ್ತು ಅಂದ್ರೆ, ಆ ಬಸವ ತತ್ವವನ್ನು ಪಾಲಿಸಿದ್ರೆ ಮಾತ್ರ ಭಾರತ ದೇಶದಲ್ಲಿ 135 ಕೋಟಿ ಜನ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ, ಭಾರತ ದೇಶ ಒಕ್ಕಟ್ಟಾಗಿರ್ಲಿಕ್ಕೆ ಸಾಧ್ಯ, ಭಾರತದಲ್ಲಿ ಸಮೃದ್ಧಿ ಬರಲಿಕ್ಕೆ ಸಾಧ್ಯ, ಭಾರತ ದೇಶ ಶಕ್ತಿಶಾಲಿಯಾದಂತಹ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ, ಭಾರತ ವಿಶ್ವಗುರು ಆಗಲಿಕ್ಕೆ ಸಾಧ್ಯ. ಯಾಕೆ ಅಂತ ನೀವು ಕೇಳಬಹುದು. ನಮ್ಮ ದೇಶದಲ್ಲಿ ಹಲವಾರು ಜಾತಿಗಳಿದ್ದಾವೆ, ಹಲವಾರು ಧರ್ಮಗಳಿದ್ದಾವೆ, ಹಲವಾರು ಭಾಷೆಗಳಿದ್ದಾವೆ, ಹಲವಾರು ಸಂಸ್ಕೃತಿಗಳಿದ್ದಾವೆ. ನಾವು ಎಲ್ಲರನ್ನ ಒಕ್ಕಟ್ಟು ಮಾಡಿ ಕರ್ಕೊಂಡು ಹೋಗಬೇಕಾದ್ರೆ ಬಸವಣ್ಣನವರ ಮೂಲ ತತ್ವ ಏನಿದೆ, ಏನಾರು ಇವ ನಂಬವನ ಇವ ನಂಬವನ ಎಣ್ಣೆ ಅಂತಕ್ಕಂಥ ತತ್ವ ಏನಿದೆ, ಅದನ್ನು ನಾವು ಪಾಲಿಸಿದ್ರೆ ಮಾತ್ರ ನಾವು ಭಾರತವನ್ನು ಒಕ್ಕಟ್ಟಾಗಿ ಇರ್ಬೋದು, ಭಾರತ ಬಲಶಾಲಿ ಆಗ್ಬೋದು, ಭಾರತ ಸಮೃದ್ಧಿ ಆಗ್ಬೋದು ಅಂತಕ್ಕಂಥದ್ದನ್ನು ಇವರು ತಿಳ್ಕೋಬೇಕಾಗಿದೆ. ಎಲ್ಲ 135 ಕೋಟಿ ಜನ ನನ್ನವರು, ನಾನು ಅವರಿಗೆ ಚ್ಯುತಿ ಬರೆದಂತೆ ನಡೆದುಕೊಡ್ತೇನೆ ಅಂತಕ್ಕಂಥ ಮನೋಭಾವವನ್ನು ಹೊಂದಿರತಕ್ಕಂಥವರು ನಮ್ಮ ದೇಶದ ವಿವಿಧ ಸ್ಥಳಗಳಲ್ಲಿ, ಜಿಲ್ಲಾ ಪಂಚಾಯತ್ ಇರ್ಬೋದು, ರಾಜ್ಯ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಕೇಂದ್ರ ಇರ್ಬೋದು, ಅಧಿಕಾರಕ್ಕೆ ಬಂದಾಗ ಮಾತ್ರ ದೇಶ ಬಲಶಾಲಿ ಆಗಕ್ಕೆ ಸಾಧ್ಯ. ಅದೇ ರೀತಿ ಲಿಂಗ ಸಮಾನತೆ ಇರ್ಬೋದು, ಕಾಯಕದ ಮಹತ್ವ ಇರ್ಬೋದು, ಕಂದಾಚಾರದ ಹೋರಾಟ ಇರ್ಬೋದು, ಪರಿಶುದ್ಧವಾದಂತಹ ಪ್ರಾಮಾಣಿಕತೆ ಇರ್ಬೋದು, ಇವೆಲ್ಲ ತತ್ವಗಳನ್ನ ಬರೀ ಹೇಳಿದಂಥವರು ಅಣ್ಣಂಪ್ರಣಗಳು ಬಸವಣ್ಣವರು ಅಲ್ಲ, ಅದನ್ನು ಜಾರಿಗೆ ತಂದು ಸ್ವತಃ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದಂಥವರು ಅವರು. ಈ ಬಸವಣ್ಣವರ ಹೆಸರಿನಲ್ಲಿ ಧರ್ಮ ಇದ್ದರೂ ಸಹಿತ ಅಲ್ಲಂ ಪ್ರಭುಗಳೇ ಅದರ ಹಿಂದಿನ ಒಂದು ಸ್ಫೂರ್ತಿ, ಅದರಲ್ಲಿ ಒಂದು ಶಕ್ತಿ. ಅಲ್ಲಂ ಪ್ರಭುಗಳ ಒಂದು ವಚನಗಳು, ಅಲ್ಲಂ ಪ್ರಭುಗಳ ಒಂದು ಶೂನ್ಯ ತತ್ವ ಏನಿದೆ, ಅದು ಇವತ್ತು ಎಲ್ಲ ಕಡೆ ಪ್ರಸರ ಇದಾಗಬೇಕಾಗಿದೆ. ಅದು ಆ ಒಂದು ಕಾರ್ಯವನ್ನು ಇವತ್ತು ಈ ಚಿತ್ರದ ಮೂಲಕ ಮಾಡ್ತಾ ಇದ್ದಾರೆ, ಬಹಳ ಸಂತೋಷ. ಹಿಂದೆ ಕಾಯಕವಾಗಿ ಇದೇ ಬಸವಣ್ಣವರ ತತ್ವಗಳನ್ನ ಈ ಕಾಲಕ್ಕೆ ಅಳವಡಿಸಿ ಸರಿಯಾದ ರೀತಿಯಲ್ಲಿ ಜಾರಿ ತಂದಂತ ನಮ್ಮೆಲ್ಲರ ದಿವಂಗತ ಮಾಧವಾನಂದ ಪ್ರಭುಗಳಲ್ಲಿ ಒಂದು ಶಿಬಿರ ಆಯಿತು. ಅದರಲ್ಲಿ ಭಾಗವಹಿಸ್ತಕ್ಕಂಥ ಸದಾವಕಾಶ ನನಗೆ ಬಂದಿತ್ತು. ಅದೇ ಪ್ರಕಾರ ಇವತ್ತು ನಮಗೆ ಅಲ್ಲಂ ಪ್ರಭುಗಳ ಒಂದು ಜೀವನ ತತ್ವಗಳನ್ನ ಪರಿಚಯ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಂದಾವರಿರ್ಬೋದು, ಬಾಳೆಕಾಯಿ ಇರ್ಬೋದು, ಮತ್ತು ಈ ಒಂದು ಕಾರ್ಯಕ್ರಮ, ಈ ಒಂದು ಪ್ರಾಜೆಕ್ಟ್ ಅನ್ನ ಆಶೀರ್ವದಿಸ್ತಕ್ಕಂಥ ಎಲ್ಲ ಗುರು ಹಿರಿಯರಿರ್ಬೋದು, ಎಲ್ಲರಿಗೂ ನಾನು ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು, ನನ್ನ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ, ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈ ಒಂದು ಪ್ರಾಜೆಕ್ಟ್ ಏನಿದೆ ಇದು ಯಶಸ್ವಿಯಾಗಬೇಕು, ಯಾಕಂದ್ರೆ ಬಹಳ ಕಷ್ಟ ಇದೆ. ನಮ್ಮ ಹರಿಯ ಯಜಮಾನರು ಅಲ್ಲಮ್ ಪ್ರಭುನ ಬಗ್ಗೆ ಒಂದು ಸಿನಿಮಾ ಮಾಡಿದ್ರು, ಅಲ್ಲಮ್ಮ ಅಂತ ಅದರ ಹೆಸರಿಟ್ಟಿದ್ರು. ಆದರೆ ಅವ್ರು ನನಗೆ ಭಾಳ ನಮ್ಮ ಸಾಹೇಬರು ಇದ್ದಾಗಿ ನನಗೆ ಭಾಳ ಅಂದರೆ ಭಾಳ ಹತ್ತಿರ. ನಮ್ಮ ಸಾಹೇಬರು ಪಟೇಲ್ ಸಾಹೇಬರು ತೀರ್ಕೊಂಡ ಮೇಲೆ ಅವರು ಯಾವಾಗಲೂ ಮೇಲಿನ ಮೇಲೆ ನನಗೆ ಸೇರಿದಾಗೆಲ್ಲ ಈ ಜಿ.ಎಸ್. ಶಿವರುದ್ರಪ್ಪನವರ ಗೀತೆಗಳಿರ್ಬೋದು, ಅಲ್ಲಮ್ಮ ಚಿತ್ರದ ಕಥಾವಸ್ತು ಏನಿರ್ಬೋದು, ಅದರ ಬಗ್ಗೆ ಭಾಳ ಸಲ ನನಗೆ ಮಾತಾಡಿದ್ರು. ಬಟ್ ಇವತ್ತು ನಾನು ಹೇಳ್ತೀನಿ, ಪೂರ್ತಿ ಗ್ರಹಿಕೆ ಮಾಡಲಿಕ್ಕೆ ನನಗೂ ಸಾಧ್ಯ ಆಗಿಲ್ಲ ಅಂತ ಪ್ರಾಮಾಣಿಕವಾಗಿ ನಾನು ಬರುತ್ತೀನಿ. ಇವತ್ತು ಅಂಥದ್ದೊಂದು ಮಹತ್ವದಂಥ ಒಂದು ಪ್ರಯತ್ನ ಇವತ್ತು ಪ್ರಾರಂಭ ಆಗಿದೆ. ಆ ಪ್ರಯತ್ನ ಯಶಸ್ವಿಯಾಗಲಿ. ಈ ಒಂದು ಪ್ರಯತ್ನಕ್ಕೆ ಎಲ್ಲ ಗುರುಗಳ ಮತ್ತು ಹಿರಿಯರ ಮತ್ತು ನಮ್ಮ ಆತ್ಮೀಯ ಶಾಸಕರಾದಂಥ ಸೌದಿಯವರ ಎಲ್ಲರ ಒಂದು ಅನುಗ್ರಹ ಇರಲಿ. ಎಲ್ಲ ನಾಗರಿಕರು ಸಹಿತ ಎಲ್ಲರೂ ನಾವು ಕೂಡಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸೋಣ. ಇದು ಯಾವುದೇ ಒಂದು ವ್ಯಕ್ತಿಯ ಕಾರ್ಯಕ್ರಮ ಅಲ್ಲ, ಯಾವುದೇ ಒಂದು ಸಮಾಜದ ಕಾರ್ಯಕ್ರಮ ಅಲ್ಲ. ಯಾಕಂದ್ರೆ ಬಸವಣ್ಣ ಮತ್ತು ಅಲ್ಲಂ ಪ್ರಭು ಅವರು ಬಂದು, ಅಲ್ಲಂ ಪ್ರಭು ಹುಟ್ಟಿದ್ದು ನಟವಾಂಗಿ ಸಮಾಜದಲ್ಲಿ. ಜಗತ್ತಿನಲ್ಲಿ ಅತ್ಯಂತ ವಿಶಾಲವಾದಂತಹ ಮನೋಭಾವ ಇರತಕ್ಕಂಥ ಧರ್ಮ ಯಾವುದಾದ್ರೂ ಇದ್ರೆ ಅದು ಒಂದೇ ಒಂದು ಲಿಂಗಾಯತ ಧರ್ಮ. ಅದರಲ್ಲಿ ಯಾರು ಹೊರಗಿನವರು ಇಲ್ಲ, ಯಾರು ಹೊರಗಿನವರು ಇಲ್ಲ. ಯಾರು ಯೋಗ್ಯರಿದ್ದಾರೆ ಅವ್ರು ಯಾವುದೇ ಜನಾಂಗದಲ್ಲಿ ಹುಟ್ಟಿರಲಿ, ಯಾವುದೇ ಆರ್ಥಿಕ ಮಟ್ಟದಲ್ಲಿ ಹುಟ್ಟಿರಲಿ, ಅವರು ಯಾವುದೇ ರೂಪ ಇರಲಿ, ಕಪ್ಪಿರಲಿ, ಬಿಳುಪಿರಲಿ, ಅದೆಲ್ಲ ಲೆಕ್ಕ ಹಾಕಬಾರ್ದೆ ಅವರಲ್ಲಿರ್ತಕ್ಕಂಥ ಗುರುಗಳಿಗೆ ಮಹತ್ವ ಕೊಟ್ಟು ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡತಕ್ಕಂಥ ಧರ್ಮ ಯಾವುದಾದ್ರೂ ಇದ್ರೆ ಅದು ಬಸವ ಧರ್ಮ, ಲಿಂಗಾಯತ ಧರ್ಮ ಅಂತಕ್ಕಂಥದ್ದನ್ನು ನಾವು ಇವತ್ತು ತಿಳ್ಕೋಬೇಕಾಗಿದೆ. ಅಂತ ಒಂದು ಧರ್ಮದ
ಆಧಾರ ಸ್ತಂಭ ಆಗಿರ್ತಕ್ಕಂಥ ಅಂತಹ ಒಂದು ಧರ್ಮದ ವೈಚಾರಿಕ ಮೂಲಕರ್ತರಾಗಿರ್ತಕ್ಕಂಥ ಶ್ರೀ ಪ್ರಭುಸ್ವಾಮಿ ಅವರ ಪ್ರಭುದೇವರ ಬಗ್ಗೆ ಇವತ್ತು ಸಿನಿಮಾ ಬರ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ಆಗಿದೆ. ನಾನು ಈ ಸಿನಿಮಾಕ್ಕೆ ಕಾರಣಕರ್ತರಾದಂತಹ ಶ್ರೀ ನಂದಾ ಇರ್ಬೋದು, ಬಾಳಿಕಾ ಇರ್ಬೋದು, ಉಳಿದವರೆಲ್ಲರಿಗೂ ಸಹಿತ ಉತ್ತೂರ್ಪಕವಾಗಿ ಅಭಿನಂದಿಸ್ತೀನಿ. ನಾನಲ್ಲ, ಇಲ್ಲಿರ್ತಕ್ಕಂಥ ಗುರುಗಳನ್ನ, ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರನ್ನ, ಇಡೀ ಸಮಾಜ, ಇಡೀ ರಾಷ್ಟ್ರ ನಮ್ಮ ಜೊತೆ ಇದೆ, ಮುಂದೆ ಹೋಗಿ ಇದನ್ನು ಯಶಸ್ವಿಯಾಗಿ ಚೆನ್ನಾಗಿ ಮಾಡಿ ಮುಗಿಸಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಪುಣ್ಯ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ನಮಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.